ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್ ಸುರಕ್ಷಾ ಡೈರೀಸ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಇನ್ನೇ ವೀಡಿಯೋ ಅಪ್ಡೇಟ್ ಮಾಡ್ತೀನಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ಮಮ್ಮಿನ ನಾವು ಬ್ಯಾಂಗ್ಳೂರಲ್ಲಿ ಏರ್ಪೋರ್ಟಿಗೆ ಡ್ರಾಪ್ ಮಾಡಾದ್ಮೇಲಿಂದ ಅವರು ಬ್ಯಾಂಗ್ಳೂರಲ್ಲಿ ಫ್ಲೈಟ್ ಜರ್ನಿ, ಬ್ಯಾಂಗ್ಳೂರ್ ಟು ಅವರು ಹೋಗಿದ್ದು ಮುಂಬೈ, ಮುಂಬೈಯಿಂದ ದುಬೈ, ದುಬೈಯಿಂದ ಬೆಲ್ಗ್ರೇಡ್, ಆ್ಯಂಡ್ ಬೆಲ್ಗ್ರೇಡಿಂದ ದೋಹಾ, ದೋಹಾಯಿಂದ ಚಿಕಾಗೋ. ಈ ಒಂದು ಕಂಪ್ಲೀಟ್ ಜರ್ನಿನ ಅವರು ಹೇಗೆ ಮಾಡಿದ್ರು, ಆ್ಯಂಡ್ ಬೆಲ್ಗ್ರೇಡಲ್ಲಿ ಅವರು ಕ್ವಾರಂಟೈನ್ಗೆ ಎಲ್ಲಿದ್ದರು, ಯಾವ ಮನೇಲಿದ್ದರು, ಸೊ ಅಲ್ಲಿ ಮನೆ ಹೇಗಿತ್ತು, ಏನು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ನೀವು ಪ್ರೀವಿಯಸ್ ಪಾರ್ಟಲ್ಲಿ ಮಮ್ಮಿದು ಸೆಕ್ಯೂರಿಟಿ ಚೆಕ್ ಆಗಲಿ, ಅವನಿಂದ ಅವ್ರು ಹೇಗೆ ಎಂಟ್ರಿ ಆದರು ಅಂದೆಲ್ಲ ನೋಡಿದ್ವಿ. ಈ ಪಾರ್ಟಲ್ಲಿ ಕಂಪ್ಲೀಟಾಗಿ ಇನ್ ಪೂರ್ತಿ ಮಮ್ಮಿನೇ ಅಲ್ಲದೆ ಅಲ್ಲದಲ್ಲಿ ಸಣ್ಣ ಸಣ್ಣ ಬಿಟ್ಸ್ನ ತೆಗೆದಿದ್ದಾರೆ. ಅದನ್ನು ನಾನು ಜಸ್ಟ್ ಒಂದು ಬ್ಲಾಗ್ ಥರ ಹಾಕಿದ್ದೀನಿ. ಆ್ಯಂಡ್ ಕ್ಲಾರಿಟಿ ಆಗಲಿ ಸ್ಪಷ್ಟ ಇದ್ದರೆ ಪ್ಲೀಸ್ ಫಾರ್ಗಿವ್ ಮಾಡಿ. ಅವರು ಸೆಕ್ಯೂರಿಟಿ ಚೆಕ್ ಆದ್ಮೇಲಿಂದ ಬಂದು ಅಲ್ಲಿ ಕೂತಿದ್ದು, ಆಮೇಲಿಂದ ಅವರಿಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಫ್ಲೈಟ್ ತನಕ ಕರ್ಕೊಂಡು ಹೋದರು. ಅದಾದಮೇಲೆ ಅವ್ರಿಗೆ ಒಂದು ಜಾಕೆಟ್ ಥರದೊಂದು ಕೋಟ್ ಕೊಟ್ಟರು, ಆ್ಯಂಡ್ ಮಾಸ್ಕ್, ಶೀಲ್ಡ್ ಪ್ರತಿಯೊಂದು ಕೊಟ್ಟಿದ್ದರು. ಆ್ಯಂಡ್ ಅವರೆಲ್ಲ ಹಾಕ್ಕೊಂಡು ರೆಡಿಯಾಗಿ ಫ್ಲೈಟಲ್ಲಿ ಕೂತ್ಕೊಂಡಿದ್ರು. ಸೊ ಮಮ್ಮಿದು ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಆಗಿರೋದ್ರಿಂದ ತುಂಬ ಎಕ್ಸೈಟೆಡ್ ಆಗಿದ್ದರು, ತುಂಬ ಖುಷಿಯಾಗಿದ್ದರು ಅವರು. ಸೊ ಫಸ್ಟು ಅವರು ಬ್ಯಾಂಗ್ಳೂರಿಂದ ಮುಂಬೈಗೆ ಹೋದರು. ಆ್ಯಂಡ್ ಮುಂಬೈಯಲ್ಲಿ ಮತ್ತೆ ಲಗೇಜಸ್ನೆಲ್ಲ ತೊಗೊಂಡು, ಆ್ಯಂಡ್ ಅಲ್ಲಿ ಮತ್ತೆ ಇನ್ನೂ ಮೂರು ಜನ ಜಾಯಿನ್ ಆದರು ಅವ್ರ ಜೊತೆ. ಆಮೇಲಿಂದ ಜಾಯಿನ್ ಆದ್ಮೇಲಿಂದ ಅವರು ದುಬೈಗೆ ಹೋದರು, ದುಬೈಯಿಂದ ಬೆಲ್ಗ್ರೇಡ್ಗೆ ಹೋದರು. ಸೊ ಇದು ಬೆಲ್ಗ್ರೇಡಲ್ಲಿ ಮತ್ತೆ ಅವ್ರು ಲ್ಯಾಂಡ್ ಆದ್ಮೇಲಿಂದ ಅವರಲ್ಲಿ ಒಂದು ಮನೇನ ರೆಂಟಿಗೆ ತೊಗೊಂಡಿದ್ರು. ಲೈಕ್ 17 ಡೇಸ್ ಅವ್ರು ಏನಲ್ಲಿ ಬೆಲ್ಗ್ರೇಡಲ್ಲಿ ಕ್ವಾರಂಟೈನ್ ಅಂತ ಇರಬೇಕಿತ್ತು, ಅದಕ್ಕೆ ಒಂದು 17 ಡೇಸ್ಗೆ ಮನೇನ ಒಂದು ರೆಂಟಿಗೆ ತೊಗೊಂಡಿದ್ದು. ಸೊ ಈಗ ಅವ್ರ ಮನೆಗೆ ಹೋಗ್ತಿದ್ದಾರೆ. ಆ್ಯಂಡ್ ಇದು 4-ಬೆಡ್ರೂಮ್ ಹೌಸ್ ಆಗಿತ್ತು, ಆ್ಯಂಡ್ ಫುಲ್ಲಿ ಫರ್ನಿಶ್ಡ್ ಹೌಸ್. ಸೊ ಈ ವಿಡಿಯೋನೂ ಎಲ್ಲ ಪ್ರತಿಯೊಂದು ಮಮ್ಮಿನೇ ತೆಗೆದಿರೋದು. ಏನಾದರೂ ಶೇಕ್ ಆಗಿದ್ದರೆ ಅಥವಾ ವಿಡಿಯೋ ಕ್ಲಾರಿಟಿ ಕರೆಕ್ಟ್ ಆಗಿಲ್ಲ ಅಂದರೆ ಪ್ಲೀಸ್ ಫಾರ್ಗಿವ್ ಇಟ್. ಸೊ ಇಲ್ಲಿ ಬೇಸ್ಮೆಂಟಲ್ಲಿ ಕಿಚನ್ ಇತ್ತು, ಹಾಗೆ ಫಸ್ಟ್ ಫ್ಲೋರಲ್ಲಿ ರೂಮ್ಸ್ ಎಲ್ಲ ಆಯಿತು, ಇದು ಸೆಕೆಂಡ್ ಫ್ಲೋರ್ ಕೂಡ ಆಯಿತು. ಆ್ಯಂಡ್ ಅದನ್ನೇನು ಅವರು ರೆಂಟಿಗೆ ಕೊಟ್ಟಿರಲಿಲ್ಲ. ಸೊ ಇವ್ರಿಗೆ ಕೊಟ್ಟಿದ್ದು ಬೇಸ್ಮೆಂಟ್ ಆ್ಯಂಡ್ ಫಸ್ಟ್ ಫ್ಲೋರ್ ಮಾತ್ರ. ಈವನ್ ಕುಕಿಂಗ್ಗೂ ಪ್ರತಿಯೊಂದಕ್ಕೂ ಕಂಪ್ಲೀಟ್ ಎಲ್ಲದರ ವೆಸಲ್ಸ್ ಆಗಿರಲಿ ಪ್ರತಿಯೊಂದು ಇತ್ತು, ಜಸ್ಟ್ ಇವರು ಗ್ರಾಸರೀಸು ವೆಜಿಟೇಬಲ್ಸ್ ಮಾತ್ರ ತೊಗೋಬೇಕಾಗಿತ್ತು. ಅವ್ರಿಗೆ ಏನು ವಸ್ತು ಅಂತ ಅನ್ನಿಸ್ತಿತ್ತು ಅಂದರೆ, ಈವಂದು ಅವ್ರು ಕ್ವಾರಂಟೈನಲ್ಲಿ ಒಂದು ಮನೇಲಿ ಲೈಕ್ ಇಂಡಿಯನ್ಸ್ ಅವ್ರ ಜೊತೆ ಇದ್ದರೂ ಸಹ ವಸ್ತು ಅನ್ನೋದು ಏನು ಅನಿಸ್ತಿತ್ತು ಅಂದರೆ, ಅಲ್ಲಿ ಒಂದು ರೈಸ್ ಪ್ಯಾಕೆಟ್ ಮೇಲೆ ಹೆಸರಿದ್ದು ಎಲ್ಲ ಬೇರೆ ಥರ ಇತ್ತು ಅವ್ರಿಗೆ. ಇಲ್ಲಿ ನಾವು ರೈಸ್ ವೀಟ್ ಅಂತ ಕರಿತೀವಿ, ಅಲ್ಲಿ ರೈಸ್ ಪ್ಯಾಕೆಟ್ ಮೇಲೆ ರೈಸ್ ಅಂತ ಇರ್ತದೆ. ಜಸ್ಟ್ ಯು ಕ್ಯಾನ್ ಸೀ ದ ನೇಮ್ ಅಲ್ಲಿ. ಆ್ಯಂಡ್ ಈ ಪಿಕ್ಚರ್ಸ್ ಬಂದು ಅವರು ಕೋವಿಡ್ ಟೆಸ್ಟ್ಗೆ ಅಂತ ಹೋದಾಗ ತೆಗೆದಿರೋದು. ಆ್ಯಂಡ್ ಕಂಪ್ಲೀಟಾಗಿ 17 ಡೇಸ್ ಕ್ವಾರಂಟೈನ್ ಆದಮೇಲೆ ಒಂದು ಕೋವಿಡ್ ಟೆಸ್ಟ್ ಆಗಿ ಪ್ರತಿಯೊಬ್ಬರಿಗೂ ಕೋವಿಡ್ ಟೆಸ್ಟಲ್ಲಿ ನೆಗೆಟಿವ್ ಬಂದಮೇಲಿಂದ ಅವರು ಮತ್ತೆ ಏರ್ಪೋರ್ಟಿಗೆ ಹೊರಟಿತ್ತು.
ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಚೆಕ್ಕು, ಲಗೇಜ್ನೆಲ್ಲ ಹಾಕಿದ ಮೇಲಿಂದ ಅವರು ಎಲ್ಲ ಕಂಪ್ಲೀಟ್ ಪ್ರೊಸೀಜರ್ ಮುಗಿಸಿದ ಮೇಲಿಂದ ಫ್ಲೈಟ್ ಒಳಗೆ ಎಂಟ್ರಿ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ಮತ್ತೆ ಇಲ್ಲಿ ಫ್ಲೈಟ್ ಒಳಗೆ ಎಂಟ್ರಿ ಆದರೂ ಕೂಡ 17 ಡೇಸ್ ವೇಟ್ ಆದರೂ ಕೂಡ ಅವರು 40% ಆಫ್ ದ ಜರ್ನಿ ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಆ್ಯಂಡ್ ಇಲ್ಲಿಂದ ತುಂಬ ಜರ್ನಿ ಇನ್ನೂ ಇತ್ತು ಅವ್ರಿಗೆ. 17 ಅವರ್ಸ್ ಆಫ್ ಜರ್ನಿ ಅವ್ರಿಗೆ ಬೆಲ್ಗ್ರೇಡಿಂದ ಇದ್ದಿತ್ತು. ಅವರು ಫೈನಲ್ ಆಗಿ ಅವರು ರೀಚ್ ಆದರು ಆ್ಯಂಡ್ ಅವ್ರ ಜರ್ನಿ ಕೂಡ ಕಂಪ್ಲೀಟ್ ಆಯಿತು. ಅಕ್ಕ ಅವರು ಕೂಡ ಚಿಕಾಗೋ ಬಂದು ಅವ್ರನ್ನ ರಿಸೀವ್ ಮಾಡಿದ್ರು ಆ್ಯಂಡ್ ಬೇಬೀಸ್ ಜೊತೆ ಮಮ್ಮಿ ಫುಲ್ ಎಕ್ಸೈಟ್ ಆಗಿದ್ರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಆಲ್ಸೋ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ಬೈ ಬೈ, ಸೀ ಯು ಆನ್ ದ ನೆಕ್ಸ್ಟ್ ವಿಡಿಯೋ.